गुलबर्गा शहर में आज नम कर्नाटका सेना के मेंबर्स ने डिप्टी कमिश्नर ऑफिस पे एहतजाज करते हुए मुतलबा किया कि ऑनलाइन रमी ऐप गेम्स को बैन कर देना चाहिए कहा, क्योंकि इस ऑनलाइन रमी गेम्स के तरफ से कई सारे नौजवान तबाह हो रहे हैं और देर रात तक सिर्फ रमी गेम्स खेल रहे हैं। कई सारे लोग तो पैसे हारने के बाद कर्जे में मुफ्तेला हो गए हैं और रोड पर आ गए हैं और कई सारे स्टूडेंट्स खुदकुशी भी कर लिया है। हमारे कर्नाटका की हुकूमत से मुतलबा है कि इस ऑनलाइन रमी ऐप गेम को बैन कर देना चाहिए और रमी ऑनलाइन गेम्स की एडवर्टाइजमेंट भी बंद कर देना चाहिए, क्योंकि इस ऑनलाइन रमी ऐप की एडवर्टाइजिंग भी काफ़ी बड़े बड़े फिल्मी एक्टर्स और टीवी एक्टर्स कर रहे हैं। इसलिए लोग इस ऑनलाइन रमी ऐप के गेम्स को खेल के तबाह हो रहे हैं। आइए देखते हैं एक रिपोर्ट। नम कर्नाटक सेने इडी राज्यव्याप्ति इवत्तु बसराज पड़कोटे अण्णनवर नेतृत्व में रमी ऐप भाळ मारकवागि एल्ला विद्यार्थिगळ मेले मत्तु युवकरन्न बलि तेगेदुकोळ्ळुवंत ओंदु आप आगिदे। ई आप निंद भाळष्टु कुटुंबगळु बीदिगे बंदिवे, एष्टो जन आत्महत्या माड्कोंडिद्दारे। इवेल्ल ಕೂಡಲೆ ನಿಲ್ಲಬೇಕು, ನಮ್ಮ ರಾಜ್ಯವ್ಯಾಪ್ತಿ ಇಡೀ ಸ್ಟೇಟ್ ಕಾಲಾಗಿದೆ, ಇಡೀ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದೀವಿ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ. ಇದು ಯಾಪ್ ಪ್ರತಿಯೊಬ್ಬರನ್ನ ವಿದ್ಯಾರ್ಥಿಗಳನ್ನಾಗಿರ್ಬೋದು ಯುವಕರನ್ನಾಗಿರ್ಬೋದು ಎಲ್ಲ ದಾರಿ ತಪ್ಪಿಸುವಂಥ ಕೆಲಸ. ಫಸ್ಟಿಗೆ 1 ರೂಪಾಯಿ ತೋರಿಸ್ತಾರೆ, ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಸೆಯನ್ನು ಒಡ್ತಾರೆ. ಆಸೆಯನ್ನು ಒಡ್ಡಿ ಅಲ್ಲಿ ಎಲ್ಲ ಯುವಕರನ್ನ ಸೆಳೆಯುವಂಥ ಕೆಲಸ ಮಾಡ್ತಾರೆ. ಈ ದುರಂತ ಏನಂದರೆ ಇಂಥ ಒಂದು ಆ್ಯಪ್ಗಳಿಗೆ ನಮ್ಮ ಕನ್ನಡದ ಚಲನಚಿತ್ರ ನಟರು ಕೂಡ ಇದಕ್ಕೆ ಒಂದು ಜಾಹೀರಾತನ್ನು ಕೊಡ್ತಾರೆ. ದಯಮಾಡಿ ಇದನ್ನು ಪರಿಪೂರ್ಣವಾಗಿ ತಾವು ಅರ್ಥ ಮಾಡಿಕೊಂಡು ನಮ್ಮ ಕನ್ನಡದ ಮಕ್ಕಳ ಮೇಲೆ, ನಮ್ಮ ಭಾಗದ ರೈತನ ಮಕ್ಕಳ ಮೇಲೆ, ನಮ್ಮ ಕಾರ್ಮಿಕರ ಮಕ್ಕಳ ಮೇಲೆ ಇದು ಬಹಳ ಪರಿಣಾಮವಾಗಿ ಬೀರ್ತಾ ಇದೆ. ಎಷ್ಟೋ ಕುಟುಂಬ ಬೀದಿಗೆ ಬರ್ತಾ ಇದೆ. ದಯಮಾಡಿ ತಾವೇನನ್ನು ಏನು ಜಾಹೀರಾತನ್ನು ಕೊಡ್ತಾ ಇದ್ದೀರಿ, ಕನ್ನಡ ಚಲನಚಿತ್ರನ ಕೂಡಲೇ ನಿಲ್ಲಿಸಬೇಕಂತೇಳಿ ನಾನು ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷರು ಈ ಒಂದು ಗೂಗಲ್ ಪ್ಲೇನಲ್ಲಿ ಪ್ಲೇ ಸ್ಟೋರ್ನಲ್ಲಿ ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ತಾ ಇದ್ದಾರೆ. ದಯಮಾಡಿ ಇದು ಇಡೀ ರಾಜ್ಯವ್ಯಾಪ್ತಿ ನಿಷೇಧ ಆಗಬೇಕು. ಕೂಡಲೇ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಹೋರಾಟದ ಉದ್ದೇಶ ಇಷ್ಟೇ, ಇದು ಏನು ಪ್ಲೇ ಸ್ಟೋರಲ್ಲಿ ಬರ್ತಾ ಇದೆ ಅದನ್ನು ನಿಷ್ಕ್ರಿಯಗೊಳಿಸಬೇಕು. ಇಡೀ ರಾಜ್ಯವ್ಯಾಪ್ತಿ ನಿಷ್ಕ್ರಿಯಗೊಳಿಸಲಿಲ್ಲ ಅಂದರೆ ಹಂತ ಹಂತವಾಗಿ ನಮ್ಮ ಕರ್ನಾಟಕ ಸೇನೆ ಹೋರಾಟ ಮಾಡಲಿಕ್ಕೆ ಯಾವತ್ತೂ ಸಿದ್ಧವಾಗಿರ್ತಕ್ಕಂಥ ಮಾತನ್ನು ಈ ಸಂದರ್ಭ ಕೇಳಿಕೆ ಇಷ್ಟ ಮಾಡ್ತೇನೆ.